ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರಿಯ ಬಾಧ್ಯತೆಗಳು ಪುಟ 371 ರೂಪಾಂತರ ದೃಶ್ಯ ದ ಟ್ರಾನ್ಸ್ಫಿಗರೇಷನ್ ಸೀನ್. ಮನುಷ್ಯಕುಮಾರನು ತನ್ನ ರಾಜ್ಯವನ್ನು ಹೊಂದುವವನಾಗಿ ಬರುವವರೆಗೆ ನಿಮ್ಮಲ್ಲಿ ಕೆಲವರು ಮರಣದ ರುಚಿ ಕಾಣುವುದೇ ಇಲ್ಲ ಎಂಬ ಹೇಳಿಕೆಯು ಪೇತ್ರ ಯಾಕೋಬ ಯೋಹಾನರಿಗೆ ಕೇವಲ 6 ದಿನಗಳಲ್ಲಿಯೇ ರೂಪಾಂತರ ಪರ್ವತದಲ್ಲಿ ಕೈಗೂಡುವುದೆಂಬುದನ್ನು ಅವರು ಸ್ವಲ್ಪವಾದರೂ ಊಹಿಸದಾದರು. ಆದಾಗ್ಯೂ ಇದು ನೆರವೇರಿತು ಮತ್ತು ಇದು ಸಾಕ್ಷಿಗಳ ಸ್ಪಷ್ಟವಾಗಿ ಮಹತ್ತರವಾದ ಮತ್ತು ವಿನ್ಯಾಸಕರ ಪರಿಣಾಮವನ್ನುಂಟು ಮಾಡಿತು. ಅವರಲ್ಲಿ ಒಬ್ಬಾತನು ಈ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತಾದ ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂಥ ವಾಣಿಯು ಉತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದುದರಲ್ಲಿ ಆತನು ತಂದೆಯಾದ ದೇವರ ಘನಮಾನಗಳನ್ನು ಹೊಂದಿದವನಲ್ಲವೇ. ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದ್ದೆವು. 2 ಪೇತ್ರ 1:16-18 ವಚನಗಳು ಎಂದು ಬರೆಯುತ್ತಾನೆ. ಈ ರೂಪಾಂತರ ದೃಶ್ಯವು ಒಂದು ನೈಜ ಘಟನೆಯಾಗಿರದೆ ಅದೊಂದು ದಿವ್ಯ ದರ್ಶನವಾಗಿರುತ್ತದೆಂದು ನಾವು ಅವರುಗಳು ಪರ್ವತದಿಂದ ಇಳಿದು ಬರುವಾಗ ನಮ್ಮ ಕರ್ತನೇ ಅವರಿಗೆ ವಿವರಿಸಿದ್ದಾನೆ. ಮತ್ತಾಯ 17:9 ಈ ದರ್ಶನದಲ್ಲಿ ಬೇರೆಲ್ಲ ದರ್ಶನಗಳಂತೆ ನೈಜವಾದದ್ದು ನೈಜವಾಗಿ ಗೋಚರಿಸುತ್ತದೆ. ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಆದ ದರ್ಶನವನ್ನು ಆತನು ಪ್ರಕಟಣೆ ಗ್ರಂಥದಲ್ಲಿ ಬರೆದಿದ್ದಾನೆ. ಆತನು ಕಂಡನು, ಕೇಳಿಸಿಕೊಂಡನು ಮತ್ತು ಮಾತನಾಡಿದನು. ಹೀಗಿದ್ದರೂ ಆತನಿಗೆ ಕಂಡುಬಂದ ಸಂಗತಿಗಳೆಲ್ಲವೂ ನೈಜವಾದುದಲ್ಲ. ಅನೇಕ ತಲೆಗಳುಳ್ಳ, ಅನೇಕ ಕೊಂಬುಗಳುಳ್ಳ ಮೃಗವು ಯಾವುದೂ ಇಲ್ಲ. ಅಲ್ಲಿ ಕಂಡುಬರುವಂತೆ ದೇವದೂತರುಗಳಾಗಲಿ, ಸುರುಳಿಗಳಾಗಲಿ, ಸಿಂಹಾಸನಗಳಾಗಲಿ ಇಲ್ಲ. ನಿಜವಾದ ಘಟಸರ್ಪ ಮುಂತಾದವುಗಳೂ ಇಲ್ಲ. ಅವುಗಳೆಲ್ಲವೂ ಕೇವಲ ದರ್ಶನವಾಗಿತ್ತು. ಇಂತಹ ದರ್ಶನಗಳು ಒಳ್ಳೆಯದವುಗಳಾಗಿದ್ದು ನೈಜ ಘಟನೆಗಳಿಗಿಂತಲೂ ಉತ್ತಮವಾಗಿ ಸಂದರ್ಭಗಳಿಗೆ ಹೊಂದಿಕೊಳ್ಳುವುದಾಗಿತ್ತು. ಸತ್ತವರೊಳಗಿಂದ ಮೊದಲಿಗೆ ಎದ್ದು ಬರಬೇಕಾದವರು. ದ ಫಸ್ಟ್ ದಟ್ ಶುಡ್ ರೈಸ್ ಫ್ರಮ್ ದ ಡೆಡ್. ಮೋಶೆ ಮತ್ತು ಎಲಿಯರು ಆ ಪರ್ವತದ ಮೇಲೆ ವ್ಯಕ್ತಿಗತವಾಗಿ ಹಾಜರಾಗಿರಲಿಲ್ಲ, ಆದರೆ ದರ್ಶನದಲ್ಲಿ ಮಾತ್ರವೇ ಶಿಷ್ಯರುಗಳಿಗೆ ಕಾಣಿಸಿದರು. ನಾವು ಇದನ್ನು ದರ್ಶನವೆಂದು ನಮ್ಮ ಕರ್ತನ ಹೇಳಿಕೆಯಿಂದ ಮಾತ್ರವಲ್ಲ, ಮನುಷ್ಯ ಕುಮಾರರೇ ಹೊರತು ಮತ್ಯಾರೂ ಪರಲೋಕಕ್ಕೆ ಏರಿ ಹೋದವರಲ್ಲ. ಯೋಹಾನ 3:13, ಪ್ರಕಟಣೆ 2:34 ಎಂಬ ಮಾತುಗಳಿಂದಲೂ ತಿಳಿದುಕೊಳ್ಳಬಹುದು. ಮೋಶೆ ಮತ್ತು ಎಲಿಯರು ಅಲ್ಲಿರಲಿಲ್ಲ ಎಂಬುದು ನಮಗೆ ತಿಳಿದದೆ. ಯಾಕೆಂದರೆ ಅವರು ಯಾರೂ ಇನ್ನೂ ಪುನರುತ್ಥಾನ ಹೊಂದಿಕೊಂಡಿರುವುದಿಲ್ಲ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ನಿದ್ರೆ ಹೋದವರಲ್ಲಿ ಪ್ರಥಮ ಫಲ. 1 ಕೊರಿಂಥ 15:20 ಸತ್ತವರೊಳಗಿಂದ ಎದ್ದು ಬಂದವನು ಆಗಿದ್ದಾನೆ. ಕೊಲೆಸ್ಸೆ 1:18. ಇದಕ್ಕೂ ಹೆಚ್ಚಾಗಿ ಅಪೋಸ್ತಲನು ಇಬ್ರಿಯರಿಗೆ ಬರೆದಾಗ ಮೋಶೆ ಮತ್ತು ಪ್ರವಾದಿಗಳು ಎಲಿಯನೂ ಸೇರಿ ಹಾಗೂ ಹಿಂದಿನ ಕಾಲದಲ್ಲಿ ಅವರ ಪ್ರಾಮಾಣಿಕತೆ ಮತ್ತು ದೇವರಿಂದ ಅಂಗೀಕಾರಗೊಂಡದ್ದು ಇವುಗಳ ಬಗ್ಗೆ ವಿಶಿಷ್ಟವಾಗಿ ಹೇಳುವವನಾಗಿದ್ದಾನೆ. ಆದರೆ ಅವರುಗಳು ಅದುವರೆಗೂ ಪ್ರತಿಫಲವನ್ನು ಪಡೆದಿರಲಿಲ್ಲ ಎಂಬುದಾಗಿ ಹೇಳುತ್ತಾನೆ. ಅವರು ಸುವಾರ್ತಾಯುಗದ ಸಭೆಯು ಕ್ರಿಸ್ತನೊಂದಿಗೆ ಆತನ ರಾಜ್ಯದಲ್ಲಿ ಸಹಭಾಗ್ಯ ಸ್ಥರಾಗಿರುವ ಬಹುಮಾನವನ್ನು ಪಡೆಯುವವರೆಗೂ ಪಡೆದಿರಲಿಲ್ಲ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಇಬ್ರಿಯ 11:39-40 ಆದುದರಿಂದ ಮೋಶೆ ಮತ್ತು ಎಲಿಯರು ನಮ್ಮ ಕರ್ತನೊಡನೆ ಕಾಣಿಸಿಕೊಂಡದ್ದು ಕೇವಲ ಒಂದು ತೋರಿಕೆಯಾಗಿತ್ತು ಮತ್ತು ನಾವು ಅದನ್ನು ವಿಚಾರ ಮಾಡುತ್ತಿದ್ದೇವೆ. ಈ ದರ್ಶನದ ಅರ್ಥ ಮತ್ತು ಸೂಚನೆಗಳೇನು? ನಮ್ಮ ಕರ್ತನು ಮುಂತಿಳಿಸಿದಂತೆ ಮತ್ತು ಪೇತ್ರನು ಅದನ್ನು ಅರ್ಥ ಮಾಡಿಕೊಂಡು ಹೇಳಿದಂತೆ ಇದು ಕ್ರಿಸ್ತನ ಮಹಿಮಾ ರಾಜ್ಯದ ಸ್ತಬ್ಧ ಚಿತ್ರವಾಗಿತ್ತೆಂದು ನಾವು ಉತ್ತರಿಸುತ್ತೇವೆ. ಈ ಸ್ತಬ್ಧ ಚಿತ್ರದಲ್ಲಿ ಆ 3 ಶಿಷ್ಯರಿಗೆ ಯಾವುದೇ ಪಾತ್ರವಿದ್ದಿಲ್ಲ. ಅವರು ಕೇವಲ ಸಾಕ್ಷಿಗಳು ಮಾತ್ರ. ಕ್ರಿಸ್ತನು ಕೇಂದ್ರ ಬಿಂದುವಾಗಿದ್ದನು. ಆತನ ಮುಖ ಲಕ್ಷಣಗಳು, ಉಡುಪುಗಳು ಅದ್ಭುತವಾಗಿ ಪ್ರಜ್ವಲಿಸುತ್ತಿದ್ದವು. ಇದು ಆತ್ಮನ ಸ್ವಭಾವಗಳಿಗೆ ಸೇರಿದ ಮಹಿಮೆಯನ್ನು ಪ್ರತಿಬಿಂಬಿಸುತ್ತದೆ.
ಇದನ್ನು ನಮ್ಮ ಕರ್ತನು ಪುನರುತ್ಥಾನದಲ್ಲಿ ಪಡಕೊಂಡನು. ಇದು ತಂದೆಯ ವ್ಯಕ್ತಿತ್ವದ ವಿಶಿಷ್ಟವಾದ ಸ್ವರೂಪವಾಗಿತ್ತು. ಇದೇ ಆತ್ಮನ ಮಹಿಮೆಯು ಪ್ರಕಟಣೆಯ ದರ್ಶನದಲ್ಲಿಯೂ ಪ್ರತಿನಿಧಿತವಾಗಿದೆ. ಆತನ ಅಂದರೆ ನಮ್ಮ ಕರ್ತನ ತಲೆ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕೂಲ್ಮೆಯಲ್ಲಿ ಹಾಕಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಪ್ರಕಟಣೆ 1:15, ಪ್ರಕಟಣೆ 2:18. ಕರ್ತನು ತನ್ನ ದ್ವಿತೀಯಾಗಮನದಲ್ಲಿ ದೇಹಧಾರಿಯಾಗಿರುವುದಿಲ್ಲ, ಯಾಕೆಂದರೆ ಆತನೇ ಸಾಕ್ಷಿ ಹೇಳುವಂತೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರವು. 1 Cor 15:50. ಆತನು ಈಗಲೂ ಸದಾಕಾಲವೂ ಅತ್ಯುನ್ನತ ಮಟ್ಟದ ದೇವರ ಸ್ವಭಾವವುಳ್ಳ ಮಹಿಮಾ ಶರೀರವನ್ನು ಹೊಂದಿದವನಾಗಿದ್ದಾನೆ. ಈ ರೂಪಾಂತರವು ಶಿಷ್ಯರುಗಳ ಮನದಲ್ಲಿ ಈ ಮಹಿಮೆಯ ಅಸ್ಪಷ್ಟ ಕಲ್ಪನೆಯನ್ನುಂಟು ಮಾಡುವುದಾಗಿತ್ತು. ಅಪೋಸ್ತಲನು ವಿವರಿಸುವಂತೆ ಮೋಶೆಯು ನಮ್ಮ ಕರ್ತನ ಪೂರ್ವದಲ್ಲಿದ್ದ ಪ್ರಾಮಾಣಿಕ ವಿಜಯಿಗಳನ್ನು ಪ್ರತಿನಿಧಿಸುವವನಾಗಿದ್ದಾನೆ. ಇಬ್ರಿಯ 11:39-40. ಆದರೆ ದೇವರ ರಾಜ್ಯದ ಸ್ಥಾಪನೆಯಾಗುವವರಿವಿಗೆ ಆತನನ್ನು ಸರ್ವಸಂಪೂರ್ಣನನ್ನಾಗಿ ಮಾಡಲಿಲ್ಲ. ಎಲಿಯನು ಸುವಾರ್ತಾ ಯುಗದ ವಿಜಯಶಾಲಿಗಳನ್ನು ಪ್ರತಿನಿಧಿಸುತ್ತಾನೆ ಎಂಬುವಂಥದ್ದೇ.